ಈ ದೇಶದಲ್ಲಿ ಬೀಫ್ ಎಕ್ಸ್ಪೋರ್ಟ್ ಆಗ್ತಾ ಇದೆ ಅವ ಹೇಳಿದ್ರೆ ಈಗ ಹೌದು ಕಳೆದ ಬಾರಿ ನನ್ನ ಹತ್ರ ಮಾಹಿತಿ ಇದೆ ಯಾರು ಮಾಹಿತಿ ಕೊಟ್ಟರು ಇದು ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರದವರು ಒಂದು ಡೀಟೇಲ್ ರಿಪೋರ್ಟ್ ಕೊಡ್ತಾರೆ ಅಂತ ಮೋದಿ ಅವರು ಪ್ರಧಾನಿ ಆದ್ಮೇಲೆ ಇದು ಯಾಕೆ ಹೇಳ್ತೀನಿ ಅಂದ್ರೆ ಇವ್ರ ಪ್ರಕಾರ ಸುಮಾರು 13 ಲಕ್ಷ ಟನ್ ನಮ್ಮವ್ರು ಹೇಳ್ತಾರೆ ನಾವು ಎಕ್ಸ್ಪೋರ್ಟ್ ಮಾಡಿದೀವಿ ಅಂತ ಅಮೆರಿಕದ ಕೃಷಿ ಇಲಾಖೆ ಹೇಳುತ್ತೆ 24 ಲಕ್ಷ ಟನ್ ಎಕ್ಸ್ಪೋರ್ಟ್ ಮಾಡಿದೆ ಇಂಡಿಯಾ 27,000 ಕೋಟಿಯ ಟರ್ನ್ ಓವರ್ ಮುಂದಿನ ಗುರಿ ಎಷ್ಟು 30,000 ಕೋಟಿ ಇದು ಓಕೆ ಇದೆಲ್ಲ ಎಲ್ಲಿದೆ ಹೆಚ್ಚು ಸಂಸ್ಕರಿಕಾ ಘಟಕಗಳೆಲ್ಲ ಉತ್ತರ ಪ್ರದೇಶದಲ್ಲಿದೆ ಮಹಾರಾಷ್ಟ್ರದಲ್ಲಿದೆ ಮಧ್ಯಪ್ರದೇಶದಲ್ಲಿದೆ ಈ ಎಲ್ಲಾ ಭಾಗಗಳಲ್ಲೂ ಇದೆ ನನಗೆ ವೆರಿ ಇಂಟ್ರೆಸ್ಟಿಂಗ್ ಅಂದ್ರೆ ವಿಶ್ವ ಹಿಂದೂ ಪರಿಷತ್ ಈ ದೇಶದಲ್ಲಿ ಬಹಳ ದೊಡ್ಡ ಕಾರ್ಯಾಚರಿಸ್ತಾ ಇದೆ ಅಲ್ಲಿ ಗೋರಕ್ಷಕ್ ಪ್ರಮುಖ ಅಂತಲೇ ಒಂದು ಹುದ್ದೆ ಕೂಡ ಇದೆ ಈ ಎಕ್ಸ್ಪೋರ್ಟ್ ಮಾಡ್ತಾ ಇರೋರು ಯಾರು ಇದ್ರಲ್ಲೆಲ್ಲ ಅದೊಂದು ದೊಡ್ಡ ಪಟ್ಟಿನೂ ಕೂಡ ಇವರೇ ಕೊಡ್ತಾರೆ ಆ ಪಟ್ಟಿಯಲ್ಲಿರೋ ಹೆಸರನ್ನೊಂದಷ್ಟು ಓದ್ತೀನಿ ಮುತಾಲಿಕರೆ ಕೇಳ್ಕೊಳ್ಳಿ ಉತ್ತರ ಪ್ರದೇಶದಲ್ಲಿ ಮಹೇಂದ್ರ ಸಿಂಗ್ ಅವರ ಒಡೆತನದ ಹಿಂದೂ ಆಗ್ರೋ ಇಂಡಸ್ಟ್ರೀಸ್ ಅಂತ ಒಂದಿದೆ ಇನ್ನೊಂದು ಸುನಿಲ್ ಸೂದ್ ಪಾಲುದಾರಿಕೆಯಲ್ಲಿ ಅಲ್ ನೂರ್ ಎಕ್ಸ್ಪೋರ್ಟ್ ಅಂತ ಇದೆ ಇವರಿಬ್ಬರು ಹೈಯೆಸ್ಟ್ ಎಕ್ಸ್ಪೋರ್ಟ್ ಮಾಡ್ತಾರೆ ಈ ದೇಶದಿಂದ ಮೂರನೇದು ಸತೀಶ್ ಮತ್ತು ಅತುಲ್ ಸಬರ್ವಾಲ್ ಒಡೆತನದೊಂದು ಅಲ್ ಕಬೀರ್ ಎಕ್ಸ್ಪೋರ್ಟ್ ಅಂತ ಹೆಸರಿಟ್ಕೊಂಡಿದ್ದಾರೆ ಹೈದರಾಬಾದ್ ಓಕೆ ಇನ್ನೊಂದು ಸುನಿಲ್ ಕಪೂರ್ ಅವರದೊಂದು ಅರೇಬಿಯನ್ ಎಕ್ಸ್ಪೋರ್ಟ್ ಅಂತ ಇದೆ ಇನ್ನೊಂದು ಮದನ್ ಅಬ್ಲೋಟ್ ಅವರದ್ದು ಎಂಕೆಆರ್ ಎಕ್ಸ್ಪೋರ್ಟ್ಸ್ ಅಂತ ಇದೆ ಎಎಸ್ ಬಿಂದ್ರಾ ಅವರದೊಂದು ಪಿಎಂಎಲ್ ಎಕ್ಸ್ಪೋರ್ಟ್ ಅಂತ ಇದೆ ಸಂಗೀತ್ ಸೋಮನ್ ಅವರು ಬಿಜೆಪಿ ಎಂಎಲ್ಎ ಅವರದು ಅಲ್ ದುವಾ ಫುಡ್ ಇಂಡಸ್ಟ್ರೀಸ್ ಅಂತ ಇದೆ ಇವರೆಲ್ಲ ಯಾರು ಇವರ ಇಂಡಸ್ಟ್ರಿ ಮುಂದೆ ಯಾಕೆ ಪ್ರತಿಭಟನೆ ಮಾಡಲ್ಲ ಇವ್ರನ್ನ ಯಾಕೆ ನಿಲ್ಸಲ್ಲ ಇವ್ರನ್ನ ಯಾಕೆ ಯಾರು ಕೇಳ್ತಾ ಇಲ್ಲ ಇದನ್ನ ಯಾಕೆ ಅಮಾಯಕರನ್ನು ಕೊಲ್ತಾ ಇದ್ದಾರೆ ಹಾಗಾದ್ರೆ ಕೊಲೆಗಾರರು ನಿಜವಾಗ್ಲೂ ಯಾರು ಯಾರ ವಿರುದ್ಧ ಪ್ರತಿಭಟನೆ ನೀವು ಹೇಳಿದ್ದು ಹಿಂದೂಗಳೇ ವ್ಯಾಪಾರಸ್ಥರಿದ್ರೆ ಅದರೊಳಗೆ ಜೈನರು ಇದ್ದಾರೆ ಜೈನರು ಒಂದು ಇರುವೆ ಕೂಡ ಈ ಕಡೆ ಆ ಕಡೆ ಹೋದ್ರೆ ಹಿಂಗ ತುಳಿಬಾರದು ಅಂತ ಹೇಳುವಂತವರು ಇವತ್ತು ಜೈನರೇ ಅದನ್ನ ಈಗ ಅಲ್ ಕಬೀರ್ ನೀವು ಹೇಳಿದ್ದು ಅವರು ಜೈನರೇ ಅದಕ್ಕೆ ಓನರ್ ಇದ್ದಾರೆ ದಿನ ಪ್ರತಿನಿತ್ಯ ಸುಮಾರು ಒಂದು 5,000 ಹಸುಗಳನ್ನ ಆ ವಂಶವನ್ನ ಇದು ಮಾಡ್ತಾರೆ ಅದರ ವಿರುದ್ಧ ಪ್ರತಿಭಟನೆ ಆಯ್ತು ಇಲ್ಲಿ ಯಾಕೋ ಪ್ರಮೋದ್ ಮುತಲಾಕರು ಒಂದು ಗೊಂದಲದಲ್ಲಿದ್ದಾರೆ ಒಂದು ಕಡೆ ಹೇಳ್ತಾರೆ ಅದರಲ್ಲಿ ಜಾತಿಗಳಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ನೀವು ಹೇಳಿದ ಹೆಸರುಗಳು ಎಲ್ಲ ಬ್ರಾಹ್ಮಿಣ್ ಬನಿಯಾಗಳೇ ಎಲ್ಲ ಎಲ್ಲ ಅಲ್ಲಿರುವಂತ ಎಲ್ಲ ದನದ ಮಾಂಸವನ್ನ ಅತಿ ಹೆಚ್ಚು ಎಕ್ಸ್ಪೋರ್ಟ್ ಮಾಡ್ತಿರೋರೆಲ್ಲ ಬ್ರಾಹ್ಮಿಣ್ ಬನಿಯಾಗಳ ಇಲ್ಲಿ ಯಾವುದೋ ಒಂದು ಕರುನೋ ಒಂದು ಎತ್ತನೋ ತಗೊಂಡು ಹೋಗ್ತಾರಂತವ್ರು ಯಾವ್ದು ಲೋವರ್ ಕಮ್ಯುನಿಟೀಸ್ ಇವರು ಅದನ್ನೊಪ್ಪಲ್ಲ ನಾನು ಹೇಳ್ತಾ ಇರೋಂಥದ್ದು ಏನು ಅಂತ ಹೇಳಿದ್ರೆ ಇಲ್ಲಿ ಒಂದು ಅಂತರ್ ಸಂಬಂಧ ಇದೆ ಏನು ಅಂದ್ರೆ ಈ ಯಾರು ಈ ದನಗಳ ಮಾಂಸಗಳನ್ನ ರಫ್ತು ಮಾಡಿ ಕೋಟ್ಯಾಂತರ ರೂಪಾಯಿ ಗಳಿಸ್ತಾ ಇದ್ದಾರೋ ಇವರಿಗೂ ಮತ್ತು ಈ ಸಂಘ ಪರಿವಾರದಲ್ಲಿರುವಂತಹ ಅಪ್ಪರ್ ಕ್ಯಾಸ್ಟ್ ಇವ್ರಿಗೂ ಕೂಡ ಇದ್ದಂತಹ ಅಂತರ್ ಸಂಬಂಧಗಳಿವು ಇವುಗಳನ್ನ ಅರ್ಥ ಮಾಡ್ಕೋಬೇಕು ಈ ಅಂತರ್ ಸಂಬಂಧಗಳು ಹೆಂಗ್ ಕೆಲಸ ಮಾಡ್ತಾ ಇರ್ತಾರೆ ಅಂತಂದ್ರೆ ಮತ್ತೆ ಇವ್ರ ಸಂಘ ಪರಿವಾರ ಬೆಳಿಲಿಕ್ಕೆ ದುಡ್ಡು ಕೊಡೋರು ಇವರೇ ಇದೇ ಜನನೇ ಯಾರು ಇವತ್ತು ದನದ ಮಾಂಸನ ಯಾರ್ಯಾರು ಎಕ್ಸ್ಪೋರ್ಟ್ ಮಾಡ್ತಾ ಇದ್ರೆ ಕೋಟ್ಯಾಂತರ ರೂಪಾಯಿ ಇದು ಮಾಡ್ತಾ ಇದ್ರೆ ಅವರೇ ಇವ್ರಿಗೆ ದುಡ್ಡು ಕೊಡೋಂತವ್ರು ಕೂಡ ಆಮೇಲೆ ಇಲ್ಲಿ ಭಾಷಣ ಮಾಡೋರೆಲ್ಲ ಅವರೇ ಅಪ್ಪರ್ ಕ್ಯಾಸ್ಟ್ ಮತ್ತೆ ಸಾಯೋರು ಮಾತ್ರ ಲೋಯರ್ ಕ್ಯಾಸ್ಟ್ ಸಾಯೋರು ಪರ್ಸೆಂಟೇಜ್ ತಗೊಂಡ್ಬಿಡಿ ನೀವು ಅಕ್ಲಾ ಕಲ್ಲ ಯಾರು ಸತ್ತಿದ್ದು ಇದರಲ್ಲಿ ಗುಜರಾತ್ ಅಲ್ಲಿ ಹಲ್ಲೆ ಆಗಿದ್ ಯಾರ ಮೇಲೆ ಇವತ್ತು ಇಲ್ಲಿ ಸತ್ತಿರುವಂತ ಹುಡುಗರ್ಯಾರು ಎಲ್ಲರೂ ಲೋಯರ್ ಕ್ಯಾಸ್ಟ್ ನೀವು ಇವ್ರ ಸರ್ಕಾರಗಳಿಗೆ ಬಂದಾಗ ಕರ್ನಾಟಕದಲ್ಲಾಗಲಿ ಡೆಲ್ಲಿಯಲ್ಲಾಗಲಿ ಬಿಜೆಪಿ ಸರ್ಕಾರಗಳಿಗೆ ಬಂದಾಗ ಎಲ್ಲ ಮಿನಿಸ್ಟರ್ಗಳಾಗೋರೆಲ್ಲ ಅಪ್ಪರ್ ಕ್ಯಾಸ್ಟ್ ಇಲ್ಲಿ ಲೋಯರ್ ಕ್ಯಾಸ್ಟ್ಗಳೆಲ್ಲರೂ ಕೂಡ ಇಂಥ ಕೆಲಸಗಳು ಮಾಡಿಕೊಂಡು ಸಾಯಿಸ್ತಾ ಇರಬೇಕು ಅವ್ರನ್ನ ಅವರೇ ಸಾಯಿಸ್ತಾ ಇರ್ತಾರೆ ಈ ಗೊಂದಲಗಳನ್ನ ನೀವು ಪ್ರಮೋದ್ ಮುತಾಲಿಕ್ ಅಂತ ಅವರು ಸರಿಯಾಗಿ ಜನಗಳಿಗೆ ಹೇಳದೇ ಇದ್ರೆ ಅದು ನೀವು ಬೂಟಾಟಿಕೆ ದಾಸರಿಗಳ ಕಾಣಿಸ್ತೀರಾ ಜನಗಳಿಗಷ್ಟೇ ಬೇರೆ ಏನೂ ಅಲ್ಲ ನಾನು ಪೂರ್ತಿ ಹೇಳ್ಬಿಡ್ತೀನಿ ಬೂಟಾಟಿಕೆ ದಾಸರಿಗಳ ಕಾಣಿಸ್ತಿದ್ರ ನಿಮ್ ಹಿಪೋಕ್ರಸಿ ಗೊತ್ತಾಗತ್ತ ಜನಗಳಿಗೆ ನೀವು ಹಿಂದೂ ಧರ್ಮಕ್ಕೋಸ್ಕರ ಇರೋರಲ್ಲ ಮೇಲ್ಜಾತಿ ಧರ್ಮಕ್ಕೋಸ್ಕರ ಮೇಲ್ಜಾತಿಗಳಿಗೋಸ್ಕರ ಬ್ರಾಹ್ಮಣರಿಗೋಸ್ಕರ ಬನಿಯಾಗಳಿಗೋಸ್ಕರ ಜೈನರಿಗೋಸ್ಕರ ಇರುವಂತ ಸಂಘಟನೆ ನಿಮ್ ಹಿಂದೂ ಸಂಘಟನೆ ಇನ್ನೇನೂ ಅಲ್ಲ ಇದ್ರಲ್ಲಿ ವ್ಯತ್ಯಾಸನೇ ಇಲ್ಲ ಇಲ್ಲಿ ಶೂದ್ರರು ಅತಿಶೂದ್ರರು ದಲಿತರು ಅಸ್ಪೃಶ್ಯರು ಮುಸಲ್ಮಾನರು ಕ್ರೈಸ್ತರು ಆದಿವಾಸಿಗಳು ಅಲೆಮಾರಿಗಳು ಇವರೆಲ್ಲರೂ ಕೂಡ ನಿಲ್ ಇಲ್ಲಿ ಇವ್ರು ಗೋ ಅದ ಅದಕ್ಕೋಸ್ಕರನೇ ಗೋ ಅಂದಿದ ತಕ್ಷಣ ಇವ್ರಿಗೇನು ರಕ್ಷಣೆ ಅಂತ ಹೇಳಿದ್ರೆ ಬ್ರಾಹ್ಮಣ ರಕ್ಷಣೆ ಅಷ್ಟೇ ಅದು ಇನ್ನೇನ್ ರಕ್ಷಣೆನೂ ಅಲ್ಲ ಅದು ಇದನ್ನ ಅರ್ಥ ಮಾಡ್ಕೋಬೇಕು ಈ ಮೂಲನ ಅರ್ಥ ಮಾಡ್ಕೋಬಿಟ್ಟಿದ್ದು ಅಂತ ಹೇಳಿದ್ರೆ ಇವ್ರು ಯಾವ ಸರ್ಕಾರಗಳನ್ನು ಬಯ್ಯೋ ಅವಶ್ಯಕತೆ ಇಲ್ಲ ಈಗ ಇವುಗಳನ್ನ ಒಂದು ಅಂತ ಎಷ್ಟು ಇಂಚ್ ರೀ ಮೋದಿ ಅವರಿಗೆ 67 ಇಂಚ ಇರುವಂತ ಒಬ್ಬ ಪ್ರಧಾನಮಂತ್ರಿಗೆ 56 ಇಂಚ ಅಲ್ಲ ನನಗೆ ಗೊತ್ತಿಲ್ಲ ಲೇಡೀಸ್ಗೆ ಎಷ್ಟು ಇರುತ್ತೋ ಜೆಂಟ್ಸ್ಗೆ ಎಷ್ಟು ಇರುತ್ತೋ ನಂಗೆ ಗೊತ್ತಿಲ್ಲ ಅದು ನಾನು ಒಂದು ಅಂದಾಜಿನ ಮೇಲೆ ಹೇಳ್ತಾ ಇದ್ದೀನಿ ಈ ಇಷ್ಟು ಇದಿರುವಂತಹ ಒಬ್ಬ ಮೋದಿ ಅಂತ ಅವ್ರಿಗೆ ಅವ್ರು ಹೋಗ್ಬಿಟ್ಟಿದ್ದೆ ಅಂತ ಅವ್ರನ್ನ ನಿಲ್ಲಿಸಬೇಕು ಪ್ರಮೋದ್ ಮುತಾಲಿಕ್ ಅಂತ ಅವರು ಇಲ್ಲಿ ವೀರಾವೇಶ ತೋರಿಸೋದಲ್ಲ ಈ ಬಡ ಜನರ ಮೇಲೆ ಅಲ್ಲಿ ತೋರಿಸಬೇಕು ಸಂಘಟನೆ ಮಾಡ್ಬೇಕದನ್ನ ಈಗ ಹೇಳ್ತಾರಲ್ಲ ಇವ್ರು ಯಾರೋ ಪಾಪ ರಾಘವೇಶ್ವರ ಭಾರತಿ ಅಂತ ಹೇಳ್ಬಿಟ್ಟಿದೆ ಅಂತವ್ರಲ್ಲಿ ಇಲ್ಲೇನ್ ಮಾಡ್ತಾರೆ
ಪೇಚಾವರ ಮಠಾಧೀಶರು ಇಲ್ಲೇನ್ ಮಾಡ್ತಾರೆ ಅವರು ಹೋಗ್ಬಿಟ್ಟು ಅಲ್ಲೂ ಅಲ್ಲಿ 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 ತೋರಿಸಬೇಕು ಅವರು ವಿಶ್ವ ಹಿಂದೂ ಪರಿಷತ್ನ ಬಹಳ ಪ್ರಮುಖರವರು ಅವರು ಹೋಗ್ಬಿಟ್ಟಿದ್ರೆ ಮೋದಿ ಮುಂದೆ ಹೇಳಬೇಕು ಇದನ್ನೆಲ್ಲ ನಿಲ್ಲಿಸ್ರಿ ಅಂತ ಹೇಳ್ಬಿಟ್ಟಿದೆ ಇಲ್ಲ ಅಂತಂದ್ರೆ ಇದು ಒಂದು ಅನೈತಿಕವಾದಂತಹ ಸಂಬಂಧ ಯಾರ್ಯಾರಿಗೆ ಪಾರ್ಟಿಯಲ್ಲಿ ಸಂಘ ಪರಿವಾರದಲ್ಲಿ ಇರುವಂತಹ ಅಪ್ಪರ್ ಕ್ಯಾಸ್ಟ್